Mine's more. ಪರ್ಯಾಯದ ದರ್ಬಾರಿನಲ್ಲಿ ಇದುವರೆಗೆ ಬಂದ ಸಾಂಪ್ರದಾಯಿಕ ಕ್ರಮ, 2 ವರ್ಷದ ಪರ್ಯಾಯದ ಅವಧಿಯಲ್ಲಿ ವಿವಿಧ ಪದಾಧಿಕಾರಿಗಳನ್ನು ಶ್ರೀಪಾದಂಗಳವರು ಗುರುತಿಸಿ ಅದನ್ನು ಈ ಸಭೆಯಲ್ಲಿ ಘೋಷಿಸೋದು. ಶ್ರೀಗಳವರ ಅನುಜ್ಞೆಯನ್ನು ಪಡೆದು ವಿವಿಧ ಪದಾಧಿಕಾರಿಗಳ ಹೆಸರನ್ನು ಘೋಷಿಸ್ತಾ ಇದ್ದೇವೆ. ಆಸ್ಥಾನ ವಿದ್ವಾಂಸರು ಶ್ರೀ ಬನ್ನಂಜೆ ಗೋವಿಂದಾಚಾರ್ಯ, ಶ್ರೀ ಹಯವದನ ಪುರಾಣಿಕ್, ಶ್ರೀ ಎ ಹರಿದಾಸ್ ಭಟ್, ಶ್ರೀ ಪಿ ಕೇಶವ ಬಾಯರಿ, ಶ್ರೀ ಡಿ ಪ್ರಹ್ಲಾದಾಚಾರ್ಯ, ಶ್ರೀ ಶೇಷಗಿರಿ ಆಚಾರ್ಯ, ಶ್ರೀ ಪ್ರಭಂಜನಾಚಾರ್ಯ. ಸ್ಥಳೀಯ ಆಸ್ಥಾನ ಪಂಡಿತರು ಶ್ರೀ ಕೆ ಹರಿದಾಸ ಉಪಾಧ್ಯಾಯ, ಸಕ್ರಿ ರಾಘವೇಂದ್ರ ಉಪಾಧ್ಯಾಯ, ಬಿ ಆರ್ ಗೋಪಾಲ ಆಚಾರ್ಯ, ಸತ್ಯನಾರಾಯಣ ಆಚಾರ್ಯ, ಕಡಂದಲೆ ಗಣಪತಿ ಭಟ್, ಸಕ್ರಿ ಆನಂದ ತೀರ್ಥ ಉಪಾಧ್ಯಾಯ, ಶ್ರೀ ಕೆ ಸೀತಾರಾಮ ಆಚಾರ್ಯ, ಶ್ರೀ ಕೆ ಸುರೇಶ್ ಎಚ್ ಕೆ ಸುರೇಶ್ ಆಚಾರ್ಯ, ಗುರುಮೂರ್ತಿ ಆಚಾರ್ಯ ಅಮೃತೇಶ, ಸಕ್ರಿ ಅನಂತ ಸಾಮಗ. ಪ್ರವಚನ ಸಮಿತಿ ಶ್ರೀಯುತರಾದ ಬಿ ಆರ್ ಗೋಪಾಲಾಚಾರ್ಯ, ಗುರುಮೂರ್ತಿ ಆಚಾರ್, ಎಚ್ ಕೆ ಸುರೇಶ್ ಆಚಾರ್ಯ. ಪ್ರಧಾನ ಕಾರ್ಯದರ್ಶಿಗಳು ಶ್ರೀಕೃಷ್ಣ ಭಟ್. ದಿವಾನರು ಶ್ರೀ ಎಂ ರಘುರಾಮ ಆಚಾರ್ಯ. ಸಹಾಯಕ ದಿವಾನರು ಶ್ರೀ ಕೆ ರಾಮಚಂದ್ರ ಭಟ್. ಮಠದ ಪುರೋಹಿತರು ಚಿತ್ರಾಪುರ ಶ್ರೀ ಚಿತ್ರಾಪುರ ಗೋಪಾಲಕೃಷ್ಣ ಆಚಾರ್ಯ. ಪ್ರಾಣದೇವರ ಪೂಜೆ ನಂದಡಿಕೆ ವಿಠಲ ಭಟ್. ಚೌಕಿ ಪಾರುಪತ್ಯ ಶ್ರೀ ಶಶಾಂಕ ಭಟ್. ಮೃಷ್ಟಾನ್ನ ಪಾರುಪತ್ಯ ಮಧ್ವರಾಜ ಭಟ್. ಸಿಂಹಾಸನ ಶ್ರೀ ಲಕ್ಷ್ಮೀನಾರಾಯಣ ಭಟ್. ದೀಪ ರಾಜೇಂದ್ರ ಆಚಾರ್ಯ ಮತ್ತು ಶ್ರೀ ನಾಗರಾಜ ಭಟ್. ಶ್ರೀ ಶ್ರೀಗಳವರ ಕಾರ್ಯದರ್ಶಿ ಶ್ರೀ ವಿಷ್ಣುಮೂರ್ತಿ ಆಚಾರ್ಯ, ಶ್ರೀ ಸುನಿಲ್ ಮುಚ್ಚಿನ್ನಾಜ, ಶ್ರೀ ಸುಬ್ರಹ್ಮಣ್ಯ ಪರಂಪಳ್ಳಿ. ಕಿರಿಯ ಶ್ರೀಗಳವರ ಕಾರ್ಯದರ್ಶಿ ಶ್ರೀ ಕೃಷ್ಣ. ಕಾರ್ಯಾಲಯ ಶ್ರೀ ಇಂದುಶೇಖರ. ಸಾರ್ವಜನಿಕ ಸಂಪರ್ಕಾಧಿಕಾರಿ ಕೆ ರಾಮಚಂದ್ರ ಉಪಾಧ್ಯಾಯ, ವಾಸುದೇವ ಪೆರಂಪಳ್ಳಿ, ಶ್ರೀನಿವಾಸ ರಾವ್, ಎಸ್ ವಿ ಭಟ್. ಚಿನ್ನರ ಸಂತರ್ಪಣೆ ಜವಾಬ್ದಾರಿ ಶ್ರೀ ಶ್ರೀನಿವಾಸ ರಾವ್. ಗೋವರ್ಧನಗಿರಿ ಟ್ರಸ್ಟ್ ಜವಾಬ್ದಾರಿ ಪಿ ರಘುರಾಮಾಚಾರ್. ಕೊಟ್ಟಾರ ವಾಸುದೇವ ಅಡಿಗ. ಭಂಡಾರ ಶ್ರೀ ಕೃಷ್ಣ ಸಾಮಗ. ಒಳಕೊಟ್ಟಾರ ಶ್ರೀ ಸಂತೋಷ. ಭೋಜನ ಶಾಲೆ ಪ್ರಾಣದೇವರು ಶ್ರೀ ಸಂಜಯ ಆಚಾರ್ಯ. ನವಗ್ರಹ ಪೂಜೆ ಶ್ರೀ ಅರವಿಂದ. ಸುಬ್ರಹ್ಮಣ್ಯ ದೇವರ ಪೂಜೆ ಶ್ರೀ ಶಶಿಧರ ಭಟ್. ಮಹಾಸ್ವಯಂಪಾಕ ಶ್ರೀ ಪಿ ಲಕ್ಷ್ಮೀನಾರಾಯಣ ಭಟ್. ಭಕ್ಷ್ಯ ಶ್ರೀ ಪ್ರಸನ್ನ. ಪಯ ಶ್ರೀ ಹಯಗ್ರೀವ ಭಟ್. ಭೋಜನ ಶಾಲೆ ಅನಂತಕೃಷ್ಣ. ಸಾಂಸ್ಕೃತಿಕ ಸಮಿತಿ ಶ್ರೀ ಎಮ್ ಎಲ್ ಸಾಮುಗ, ಶ್ರೀ ಅರವಿಂದ ಹೆಬ್ಬಾರ್, ಶ್ರೀ ಮುರಳಿ ಕಡೇಕಾರ್, ಶ್ರೀ ಎಚ್ ಎನ್ ಶಿಂಗೇಶ್. ನೈರ್ಮಲ್ಯ ಸಮಿತಿ ಶ್ರೀ ಅರುಣಕುಮಾರ್ ಮತ್ತು ಶ್ರೀ ಉದಯ ಸುಬ್ರಹ್ಮಣ್ಯ. ಹೊರ ನೌಕರರ ಮೇಸ್ತ್ರಿ ಶ್ರೀ ಶಶಿಧರ ಮೇಸ್ತ್ರಿ. ಶ್ರೀಗಳವರ ಆಜ್ಞೆಯಂತೆ ಈ ಕೆಲಸಗಳನ್ನು ಈ ಸೂಚಿಸಿದ ಅಧಿಕಾರಿಗಳಿಗೆ ಹಂಚಿಕೊಡಲಾಗಿದೆ. 2 ವರ್ಷದಲ್ಲಿ ಮುಖ್ಯಪ್ರಾಣ ಕೃಷ್ಣನ ಅನುಗ್ರಹ ಅಂತ ಅವರು ಆ ಕೆಲಸವನ್ನು ಶ್ರದ್ಧೆಯಿಂದ ನಿರ್ವಹಿಸಬೇಕು ಅಂತ ಶ್ರೀಪಾದಂಗಳವರು ಆದೇಶಿಸ್ತಾ ಇದ್ದಾರೆ. ಈ ಪರ್ಯಾಯದ ಪ್ರಾರಂಭ ಮದ್ದುಲಿಮೆ ದಿವಸದಲ್ಲಿ ಒಬ್ಬ ಪಂಡಿತನಿಗೆ ಒಂದು ವಿಶೇಷ ಪರ್ಯಾಯೋತ್ಸವ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೇವೆ. ಅದು 92 ವರ್ಷದ ಕೆ ಟಿ ಪಾಂಡುರಂಗಿ, ನಿವೃತ್ತ ಪ್ರೊಫೆಸರ್ ಕೆ ಟಿ ಪಾಂಡುರಂಗಿ ಅವರಿಗೆ ಪರ್ಯಾಯೋತ್ಸವದ ಪ್ರಶಸ್ತಿ, ಪಂಡಿತ ಪ್ರಶಸ್ತಿಯನ್ನು ಘೋಷಿಸ್ತಾ ಇದ್ದಾರೆ. ಇದೀಗ ಧನ್ಯವಾದ ಸಮರ್ಪಣೆಗೋಸ್ಕರ ಶ್ರೀ ಪ್ರದೀಪ್ ಕುಮಾರ್ ಕಲ್ಕೂರ, ಮಂಗಳೂರು.
ಪಡವಿಗೊಡೆಯ ಕೃಷ್ಣ ಮುಖ್ಯ ಪ್ರಾಣರ ಸಾನ್ನಿಧ್ಯಕ್ಕೆ ಸಾಷ್ಟಾಂಗ ಪ್ರಣಾಮ ಕೈಯುತ್ತ ನಾವೆಲ್ಲ ನಿರೀಕ್ಷಿಸ್ತಿದ್ದಂಥ ಸಂಭ್ರಮಿಸಿದಂಥ ಧನ್ಯತೆಯ ಕ್ಷಣ ಭಗವಂತ ನಮಗೆ ಸಂಕಲ್ಪಿಸಿದ್ದಾನೆ. ಪರಮ ಪೂಜ್ಯ ಪೇಜಾವರ ಶ್ರೀಪಾದಂಗಳವರು, ವಿಶ್ವೇಶತೀರ್ಥ ಶ್ರೀಪಾದಂಗಳವರು ಐದನೆಯ ಬಾರಿಗೆ ಬಹುಶಃ ಐತಿಹಾಸಿಕವಾದಂಥ ಒಂದು ಕ್ಷಣ, ಗುರು ವಾದಿರಾಜರ ನಂತರ ಭರತ ದೇಶದ ಈ ಪರಂಪರೆಯಲ್ಲಿ ಒಂದು ದೊಡ್ಡದಾದಂಥ ಒಂದು ಐತಿಹಾಸಿಕವಾದಂಥ ಒಂದು ವಿಸ್ಮಯ ಈ ಪೊಡವೆಗಡೆಯ ಕೃಷ್ಣನ ನಾಡಿನಲ್ಲಿ ನಡೆದಿದೆ. ಬಹುಶಃ ನಾವೆಲ್ಲ ಭಾಗ್ಯವಂತರು, ನಾವೆಲ್ಲ ಭಾಗ್ಯವಂತರು ಅಂತ ನಾನು ಬೇರೇನೋ ವಿಚಾರವನ್ನು ಅರುಹದೆ ಸರ್ವ ಭಕ್ತ ಜನ ಬಂಧುಗಳ ಪರವಾಗಿ, ಭಾರತ ಜನದ, ಭಾರತ ದೇಶದ ಸಮಸ್ತ ಜನಸ್ತೋಮದ ಪರವಾಗಿ ಪರಮ ಪೂಜ್ಯ ಪೇಜಾವರ ಶ್ರೀಗಳಿಗೆ ನಾನು ಅಭಿನಂದನೆಗಳನ್ನು, ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಮುಂದಿನ 2 ವರ್ಷಗಳ ಆ ಸಂಭ್ರಮ ಅದೆಲ್ಲದರಲ್ಲೂ ಪಾಲ್ಗೊಳ್ಳುವಂಥ ಸದವಕಾಶ ನಮ್ಮದಾಗಲಿ ಅಂತ ಪ್ರಪ್ರಥಮವಾಗಿ ಹೇಳಿಕೊಡುತ್ತಾ, ಈ ಸಂದರ್ಭದಲ್ಲಿ ನಮ್ಮ ಈ ಪರ್ಯಾಯ ದರ್ಬಾರ್ ಸಭೆ ಮತ್ತು ಪರ್ಯಾಯದ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡಂತಹ ಪರಮ ಪೂಜ್ಯ ಕೃಷ್ಣಾಪುರ ಮಠದ ವಿದ್ಯಾಸಾಗರ ತೀರ್ಥ ಶ್ರೀಪಾದಂಗಳವರಿಗೆ ಪರ್ಯಾಯ ಸ್ವಾಗತ ಸಮಿತಿ ಮತ್ತು ಪೇಜಾವರ ಅಧೋಕ್ಷದ ಮಠದ ಪರವಾಗಿ ಕೃತಜ್ಞತೆಗಳು. ಶಿರೂರು ಮಠದ ಲಕ್ಷ್ಮೀವರ ತೀರ್ಥ ಶ್ರೀಪಾದಂಗಳವರಿಗೆ ಪೇಜಾವರ ಮಠದ ಹಾಗೂ ಪರ್ಯಾಯ ಸ್ವಾಗತ ಸಮಿತಿಯ ಪರವಾಗಿ ಕೃತಜ್ಞತೆಗಳು. ಪಲಿಮಾರು ಮಠಾಧೀಶರಾದಂಥ ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರಿಗೂ ಕೃತಜ್ಞತೆಗಳು. ಶ್ರೀ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದಂಗಳವರು ಕಿರಿಯ ಮಠ ಅವರು ಬಹುಶಃ ಎಲ್ಲ ಚಿಂತನೆಗಳನ್ನು ನಮ್ಮದಾಗಿಸುವರೆ ತಮ್ಮದೇ ಆದಂಥ ಶಕ್ತಿಯನ್ನು ನೀಡಿದ್ದಾರೆ. ಸ್ವಾಗತ ಸಮಿತಿಯ ಪರವಾಗಿ ಅವರಿಗೆ ಕೃತಜ್ಞತೆಗಳು. ವಿದ್ಯಾವಲ್ಲಭತೀರ್ಥ ಶ್ರೀಪಾದಂಗಳವರು, ಶ್ರೀ ಕಾಣಿಯೂರು ಮಠ ಬಹುಶಃ ನಿನ್ನೆಯ ತನಕ ನಭೂತ ಬಹಳ ವಿಶಿಷ್ಟ ರೀತಿಯಲ್ಲಿ ಪರ್ಯಾಯವನ್ನು ಆಚರಿಸಿ ಬಹಳ ಚೆನ್ನಾಗಿ ಈ ಕಾರ್ಯಕ್ರಮದಲ್ಲೂ ತಾನು ಭಾಗವಹಿಸಿ ಪರಿಪೂರ್ಣವಾದಂಥ ಕಾಣಿಯೂರು ಮಠದೊಂದಿಗೂ ಈ ಎಲ್ಲ ವ್ಯವಸ್ಥೆಗೂ ಸಹಕಾರವನ್ನು ನೀಡಿದ್ದಾರೆ, ಅವರಿಗೂ ಕೃತಜ್ಞತೆಗಳು. ಶ್ರೀ ವಿಶ್ವವಲ್ಲಭ ತೀರ್ಥ ಶ್ರೀಪಾದಂಗಳವರು ಸೋದೆ ಮಠ ಅವರಿಗೂ ಪರ್ಯಾಯ ಪೇಜಾವರ ಅಧೋಕ್ಷಿತ ಮಠದ ಪರವಾಗಿ ಹಾಗೂ ಸ್ವಾಗತ ಸಮಿತಿಯ ಪರವಾಗಿ ಕೃತಜ್ಞತೆಗಳು. ಪೇಜಾವರ ಕಿರಿಯ ಮಠಾಧೀಶ ಅದಮಾರು ಕಿರಿಯ ಮಠಾಧೀಶರಾದಂತಹ ಶ್ರೀ ಈಶಪ್ರಿಯ ತೀರ್ಥ ಶ್ರೀಪಾದಂಗಳವರಿಗೂ ಕೃತಜ್ಞತೆಗಳನ್ನು ಸಮರ್ಪಿಸುತ್ತಾ, ಬಂಧುಗಳೇ, ಬಹುಶಃ ಉಡುಪಿ ಇತಿಹಾಸದಲ್ಲೇ ಬಹಳ ವಿಶಿಷ್ಟವಾದಂತಹ ಪ್ರಕ್ರಿಯೆ ಈ ಸಂದರ್ಭದಲ್ಲಿ ಈ ಐತಿಹಾಸಿಕ ಘಟನೆಯೊಂದಿಗೆ ರಾಷ್ಟ್ರದ ನಾಯಕರು, ರಾಷ್ಟ್ರದ ಎಲ್ಲ ರಾಜಕೀಯ ಧುರೀಣರು, ರಾಷ್ಟ್ರದ ವಿಜ್ಞಾನಿಗಳು, ರಾಷ್ಟ್ರದ ಪಂಡಿತ ಪರಂಪರೆಯವರು, ಎಲ್ಲ ಕ್ಷೇತ್ರದ ಧರ್ಮಾಧಿಕಾರಿಗಳು ಎಲ್ಲ ಒಂದೆಡೆ ಕಲಿತಿರುವಂಥ ನೋಡುವಂಥ ಸೌಭಾಗ್ಯ ಅದು ನಮ್ಮದಾಗಿತ್ತು. ಗೌರವಾನ್ವಿತ ನಮ್ಮ ದೇಶದ ಹಿರಿಯ ರಾಜಕೀಯ ಮುಸದಿಯಾದಂತರ ಎಲ್ ಕೆ ಅದ್ವಾನಿಯವರ ಉಪಸ್ಥಿತಿ ಇಡೀ ಕಾರ್ಯಕ್ರಮಕ್ಕೆ ಕಳೆ ತಂದಿದೆ ಅಂದರೆ ತಪ್ಪಾಗಲಾರದು. ಸ್ವಾಗತ ಸಮಿತಿ ಹಾಗೂ ಪೇಜಾವರ ಮಠದ ಪರವಾಗಿ ಅವರಿಗೆ ನಾನು ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಗೌರವಾನ್ವಿತ ಈ ಕೇಂದ್ರ ಸಚಿವರಾದಂತಹ ಉಮಾಭಾರತಿಯವರು ಬಹುಶಃ ನಿರರ್ಗಳವಾದಂತಹ ಅವರ ಮನದಾಳದ ಅಭಿನಂದನೆ ಅದು ಬಹುಶಃ ಪುಸ್ತಕ ರೂಪದಲ್ಲಿ ಬಂದರೆ ಚೆನ್ನಾಗಿರುತ್ತದೋ ಏನೋ. ಪೇಜಾವರ ಮಠ ಹಾಗೂ ಅಭಿನಂದನಾ ಸಮಿತಿಯ ಪರವಾಗಿ ಅವರಿಗೆ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಗೌರವಾನ್ವಿತ ಅನಂತಕುಮಾರ್ ಕೇಂದ್ರ ಸಚಿವರು ಅವರಿಗೂ ಕೃತಜ್ಞತೆಗಳು. ಸಂಸದರಾದಂತಹ ಆಸ್ಕರ್ ಫೆರ್ನಾಂಡಿಸ್ ರವರು ಹಾಗೂ ಶೋಭಾ ಕರಂದ್ಲಾಜಿಯವರು, ಇನ್ನಿತರ ಹಲವಾರು ಗಣ್ಯರು, ರಾಜ್ಯದ ಅನೇಕ ವಿನಯ ಕುಮಾರ್ ಸೊರಕೆಯವರು, ಆಂಜನೇಯವರು, ಹೀಗೆ ಅನೇಕಾನೇಕ ಬಂಧುಗಳ ಉಪಸ್ಥಿತಿ ಈ ಕಾರ್ಯಕ್ರಮಕ್ಕೆ ಶಕ್ತಿಯನ್ನು ನೀಡಿದೆ. ಮಾಜಿ ಮುಖ್ಯಮಂತ್ರಿಗಳಾದಂಥ ವೀರಪ್ಪ ಮೊಯ್ಲಿಯವರಾಗಲಿ, ಗೌರವಾನ್ವಿತ ನಮ್ಮ ಮುಸ್ಸದಿ ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದಂಥ ಯಡಿಯೂರಪ್ಪನವರಾಗಲಿ, ಇವರೆಲ್ಲರೂ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಕಳೆಯನ್ನು, ಸಹಕಾರವನ್ನು ಅವರು ನೀಡಿದ್ದಾರೆ. ಅವರಿಗೂ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡುವರವರು ಉಪಸ್ಥಿತರಿದ್ದು ಕೃಷ್ಣ ಮಠದ ಕೃಷ್ಣ ದೇವರ ದರ್ಶನವನ್ನು ಮಾಡಿ ಇಡೀ ವ್ಯವಸ್ಥೆಯನ್ನು ವೀಕ್ಷಣೆ ಮಾಡಿದ್ದು ನಿಜಕ್ಕೂ ಬಹುಶಃ ಇನ್ನೊಂದು ಪರ್ಯಾಯ ಮಾಡುವರೇ ಇಂತಹ ಒಂದು ವಿಶೇಷ ನಮಗೆ ಸಂಭ್ರಮವನ್ನು ತಂದುಕೊಟ್ಟಿದೆ. ಅವರಿಗೂ ಶ್ರೀಮಠದ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ತಿರುಪತಿ ತಿರುಮಲ ದೇವಸ್ಥಾನದ ಎಲ್ಲ ಪದಾಧಿಕಾರಿಗಳ ದಂಡೆ ಇವತ್ತು ಬಂದಿದೆ ಅರ್ಚಕಾರಿ ಬಂಧುಗಳೊಂದಿಗೆ. ಅವ ಇಡೀ ಸಮೂಹಕ್ಕೆ ನಾವು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಬೇರೆ ಬೇರೆ ಕ್ಷೇತ್ರದ ಪ್ರತಿನಿಧಿಗಳ ಭಾಗವಹಿಸುವಿಕೆ ಈ ಕಾರ್ಯಕ್ರಮಕ್ಕೆ ಕಳೆ ತಂದಿದೆ. ಬಹುಶಃ ಆ ಎಲ್ಲ ಕ್ಷೇತ್ರಗಳು, ಧರ್ಮಸ್ಥಳ ಕ್ಷೇತ್ರದಿಂದ ಮೊದಲುಗೊಂಡು ಎಲ್ಲ ಕ್ಷೇತ್ರದ ಎಲ್ಲ ಧರ್ಮಕರ್ತ ಬಂಧುಗಳಿಗೂ ಶ್ರೀಮಠದ ಪರವಾಗಿ ಕೃತಜ್ಞತೆಗಳನ್ನು ನಾನು ಸಲ್ಲಿಸ್ತಾ ಇದ್ದೇನೆ.
ಆತ್ಮೀಯ ಬಂಧುಗಳೇ, ಏನುಂಟು ಏನಿಲ್ಲ, ಯಾರುಂಟು ಯಾರಿಲ್ಲ, ಎಲ್ಲರ ಸಹಭಾಗಿತ್ವ, ಎಲ್ಲರ ಒಂದು ಸಹಯೋಗ, ಧರ್ಮಸ್ಥಳ ಗ್ರಾಮಾಭಿವೃದ್ಧಿಯ ಬಂಧುಗಳ ಒಂದು ಮುತಾಲಿಕೆಯಲ್ಲಿ, ಅವರ ಒಂದು ವ್ಯವಸ್ಥೆಯಲ್ಲಿ ಇವತ್ತು ಪರ್ಯಾಯ ಹೊರೆ ಕಾಣಿಕೆ ಹೊರೆ ದಿಬ್ಬಣದ ಈ ಪರಿಕಲ್ಪನೆ 3.5 ಎಕರೆ ಜಾಗದಲ್ಲಿ ಬಹುಶಃ ಇಡೀ ನಾಡಿಗೆ ನಾಡೇ ಸಂಭ್ರಮ ಪಟ್ಟಿದೆ. ಕೇವಲ ಉಡುಪಿಯ ಜನ ಅಂತ ಹೇಳ್ತಾ ಇಲ್ಲ, ಮಾಧ್ಯಮದ ಮುಖಾಂತರ ಎಲ್ಲರೂ ಮನದುಂಬಿ ಅದನ್ನು ಆನಂದಿಸಿದ್ದಾರೆ. ಲಕ್ಷ ಲಕ್ಷ ತೆಂಗಿನಕಾಯಿಯಿಂದ ಮೊದಲುಗೊಂಡು ಆ ಸಮರ್ಪಿಸಿದ ಎಲ್ಲ ಬಂಧುಗಳಿಗೂ, ಎಲ್ಲ ಸಂಘಟನೆಯ ಪದಾಧಿಕಾರಿಗಳಿಗೂ, ಎಲ್ಲ ಧರ್ಮಕರ್ತ ಬಂಧುಗಳಿಗೂ, ಜಾತಿ ಧರ್ಮ ಎಲ್ಲವನ್ನು ಮೀರಿ ಈ ಕಾರ್ಯಕ್ರಮವನ್ನು ನಮ್ಮದಾಗಿಸಿಕೊಂಡಿದ್ದಾರೆ ಹೊರೆ ಕಾಣಿಕೆಯ ಮುಖಾಂತರ. ಆ ಎಲ್ಲ ಬಂಧುಗಳಿಗೂ, ನಾನು ಕ್ರೈಸ್ತ ಬಾಂಧವರಿಗೂ, ಮುಸಲ್ಮಾನ ಬಾಂಧವರಿಗೂ, ಜೈನ ಇನ್ನಿತರ ಎಲ್ಲ ಬಾಂಧವ ಬಂಧುಗಳಿಗೂ ಕೃತಜ್ಞತೆಯನ್ನು ಅರ್ಪಿಸುತ್ತಾ, ಗ್ರಾಮಾಭಿವೃದ್ಧಿಯ ಬಂಧುಗಳಿಗೂ ಈ ನೆಲೆಯಲ್ಲಿ ಮಠದ ಪರವಾಗಿ ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದೇನೆ. ಈ ಹೊರೆ ಕಾಣಿಕೆಯ ವ್ಯವಸ್ಥೆಗೆ ಮಠದ ಜಾಗ ಅಲ್ಲ, ಅದು ಸುಮಾರು 5 ಎಕರೆ ಸ್ಥಳ. ಅದು ಉಗ್ರಾಣ ಮತ್ತು ಅಧೋಕ್ಷ ಮಂಟಪದ ಸಭಾಂಗಣಕ್ಕೆ ಒದಗಿಸಿದ ಶ್ರೀ ನರಸಿಂಹ ಶೇರಿಕಾರ್ ಮತ್ತು ಕುಟುಂಬಸ್ಥರು ಬೈಲಿಕೆರೆ ಉಡುಪಿ, ಆ ಇಡೀ ಕುಟುಂಬದ ಬಂಧುಗಳಿಗೆ ಶ್ರೀಮಠದ ಮಠದ ಪರವಾಗಿ ಹಾಗೂ ಸ್ವಾಗತ ಸಮಿತಿಯ ಪರವಾಗಿ ಶ್ರೀಗಳ ಅನುಜ್ಞೆಯ ಮೇರೆಗೆ ವಿಶೇಷವಾದಂಥ ಕೃತಜ್ಞತೆಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಬಂಧುಗಳೇ, ಪೊಲೀಸ್ ಇಲಾಖೆಯಾಗಲಿ, ನಮ್ಮ ಗೌರವಾನ್ವಿತ ಜಿಲ್ಲಾಧಿಕಾರಿಗಳಾದಂತಹ ಜಿಲ್ಲಾಧಿಕಾರಿಗಳಾಗಲಿ, ಜಿಲ್ಲಾ ಆಡಳಿತ ಆಗಲಿ, ಅವರ ಸಹಭಾಗಿತ್ವ, ಅವರ ಸಹಯೋಗ ತುಂಬ ಕಷ್ಟಪಟ್ಟಿದ್ದಾರೆ. ಈ ಕಾರ್ಯಕ್ರಮವನ್ನು ಚೆಂದ ಕಾಣಿಸಬೇಕು ಅಂತ ತುಂಬ ಶ್ರಮ ವಹಿಸಿದ್ದಾರೆ ವಿಶ್ವಾಸದಿಂದ. ಆ ಎಲ್ಲ ಬಂಧುಗಳಿಗೂ, ಜಿಲ್ಲಾಧಿಕಾರಿಗಳಿಗೂ, ಪೊಲೀಸ್ ವರಿಷ್ಠಾಧಿಕಾರಿಗಳಿಗೂ, ಸಮಸ್ತ ಸಿಬ್ಬಂದಿ ವರ್ಗದವರಿಗೂ, ಉಡುಪಿ ನಗರಸಭೆಯ ಸಮಸ್ತ ಸಿಬ್ಬಂದಿ ವರ್ಗ ಹಾಗೂ ಆಡಳಿತ ಬಂಧುಗಳಿಗೂ, ಜಿಲ್ಲಾ ಪಂಚಾಯತ್ ಮೊದಲುಗೊಂಡು ಎಲ್ಲ ಆಡಳಿತ ವ್ಯವಸ್ಥೆಗೂ, ಕರ್ನಾಟಕ ಜನ ಸರ್ಕಾರಕ್ಕೂ ಎಲ್ಲರಿಗೂ ನಾವು ವಿಶೇಷವಾದಂಥ ಕೃತಜ್ಞತೆಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಮಾಧ್ಯಮ ಬಂಧುಗಳ ಸಹಯೋಗ, ದೃಶ್ಯ ಮಾಧ್ಯಮ ಇರ್ಬೋದು, ಆಕಾಶವಾಣಿ ಇರ್ಬೋದು, ಬೇರೆ ಸ್ಥಳೀಯ ಚಾನೆಲ್ಗಳಿರ್ಬೋದು, ವೆಬ್ಸೈಟು, ಮೇಲು ಬೇರೆ 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 ಇದೆ. ಈಗ ಏನುಂಟು, ಆ ಎಲ್ಲ ಬಂಧುಗಳಿಗೂ ಸ್ವಾಗತ ಸಮಿತಿಯ ಪರವಾಗಿ ಕೃತಜ್ಞತೆಯನ್ನು ಹೇಳ್ತಾ, ಮುಂದಿನ ದಿನಗಳಲ್ಲೂ ನಮಗೆ ಇದೇ ರೀತಿ ನಿಮ್ಮ ಸಹಕಾರ ಬೇಕು ಅಂತ ಹೇಳ್ತಾ, ಕೆಲವೊಮ್ಮೆ ಕಷ್ಟಗಳಾಗಿರ್ಬೋದು, ಆದರೆ ಇಡೀ ನಾಗರಿಕ ಬಂಧುಗಳು ಇದು ನಮ್ಮ ಪರ್ಯಾಯ ಎನ್ನುವ ನೆಲೆಯಲ್ಲಿ ಇದನ್ನು ಸ್ವೀಕಾರ ಮಾಡಿದ್ದು, ಇದು ಬಹುಶಃ ನಮಗೆಲ್ಲರಿಗೂ ಧನ್ಯತೆಯನ್ನು ತಂದಂಥ ಕ್ಷಣ. ಆ ಎಲ್ಲ ಬಂಧು ಸಮಸ್ತ ಬಂಧುಗಳಿಗೂ ವಿಶೇಷವಾದಂಥ ನೆಲೆಯಲ್ಲಿ ಆ ಕೃಷ್ಣಾನುಗ್ರಹ ಪ್ರಾಪ್ತಿಯಾಗಲಿ, ಪರಮಪೂಜ್ಯ ಪೇಜಾವರ ಯತಿಗಳ ಪರಿಪೂರ್ಣವಾದಂಥ ಆಶೀರ್ವಾದ ಇರಲಿ ಅಂತ ಸ್ವಾಗತ ಸಮಿತಿಯ ಪರವಾಗಿ ಹಾಗೂ ಶ್ರೀಮಠದ ಪರವಾಗಿ ಅವರಿಗೆ ವಿಶೇಷವಾದಂತಹ ಕೃತಜ್ಞತೆಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಈ ಸುಂದರವಾದಂಥ ಒಂದು ಸಭಾಂಗಣವನ್ನು ನಿರ್ಮಿಸಿಕೊಟ್ಟಂತಹ ಡಾಕ್ಟರ್ ಮೋಹನ್ ಆಳ್ವರ್ ಅವರ ನೇತೃತ್ವ ನಮಗೆ ಬಹಳ ಅದು ಸಂಭ್ರಮವನ್ನು ತಂದದ್ದು. ಅವರಿಗೂ ವಿಶೇಷವಾದಂತಹ ಕೃತಜ್ಞತೆಗಳು. ಮುಚ್ಚೂರು ರಾಮಚಂದ್ರ ಭಟ್ ಅವರು, ಆರ್ ಕೆ ಭಟ್ ಮೂಡಬಿದ್ರಿಯವರು, ರಾಜೇಶ್ ರಾವ್ ಉಡುಪಿಯವರು, ಬಹಳ ಹಿಂದಿನಿಂದಲೂ ಈ ಪರ್ಯಾಯದ ವ್ಯವಸ್ಥೆಯನ್ನು ನಾವು ನಡೆಸಿಕೊಡುವವರು, ಆ ಎಲ್ಲ ಬಂಧುಗಳಿಗೂ ನಾವು ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದೇವೆ. ಮೆರವಣಿಗೆಯಲ್ಲಿ ಭಾಗವಹಿಸಿದಂತಹ ಎಲ್ಲ ಕಲಾತಂಡಗಳಿಗೂ, ಸಾಂಸ್ಕೃತಿಕದ ಈ ವ್ಯವಸ್ಥೆಯಲ್ಲಿ 3 ವೇದಿಕೆಗಳಲ್ಲಿ ಭಾಗವಹಿಸಿದಂತಹ ಎಲ್ಲ ಕಲಾತಂಡಗಳಿಗೂ, ಆ ಎಲ್ಲ ಸ್ವಯಂ ಸೇವಕ ಬಂಧುಗಳಿಗೂ ನಾ ವಿಶೇಷವಾದಂತಹ ಕೃತಜ್ಞತೆಗಳನ್ನು ಅರ್ಪಿಸುತ್ತಾ, ಅಹರ್ನಿಸಿ ಕಾಯ ವಾಚ ಮನಸ ಸ್ವಾಗತ ಸಮಿತಿಯ ಬಂಧುಗಳಾಗಲಿ, ಇತರ ಸ್ವಯಂ ಸೇವಕ ಬಂಧುಗಳಾಗಲಿ, ಪದಾಧಿಕಾರಿಗಳಾಗಲಿ, ಪದಾಧಿಕಾರದ ಜವಾಬ್ದಾರಿ ಇಲ್ಲದೆಯೇ ಕೆಲಸ ಮಾಡಿದಂಥ ಎಲ್ಲ ಬಂಧುಗಳಿಗೂ ಸ್ವಾಗತ ಸಮಿತಿ ಹಾಗೂ ಮಠದ ಪರವಾಗಿ ಕೃತಜ್ಞತೆಯನ್ನು ಅರ್ಪಿಸುತ್ತಾ, ಇಂತಹ ಸಂಭ್ರಮ ದಿನಗಳು ನಮಗೆ ಯಾವತ್ತೂ ಬರಲಿ, ಶ್ರೀಗಳ ಆಶೀರ್ವಾದ ಇರಲಿ ಅಂತ ಎಲ್ಲರಿಗೂ ನಮನವನ್ನು ಸಲ್ಲಿಸಿ, ಇಂದು ಸನ್ಮಾನಿತಗೊಂಡಂತಹ ಎಲ್ಲ ಪಂಡಿತಗಣ ಹಾಗೂ ವಿಜ್ಞಾನಿಗಳಿಗೂ ಜ್ಞಾನಿಗಳಿಗೂ ಕೃತಜ್ಞತೆಯನ್ನು ಅರ್ಪಿಸ್ತಾ ವಿರಮಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಶ್ರೀ ಕೃಷ್ಣಾರ್ಪಣ ವಸ್ತು.